ಶ್ರಾವಣ ಮಾಸದ ಸಂಭ್ರಮಾಚರಣೆಯ ಭಾಗವಾಗಿ ಕಲಬುರಗಿಯ ಪ್ರಶಾಂತ ನಗರದಲ್ಲಿ ಇಂದು ನಾಗಪಂಚಮಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಕಲಬುರಗಿ ನಗರದ ಪ್ರಶಾಂತ ನಗರದಲ್ಲಿ ನಾಗರ ಪಂಚಮಿ ಪ್ರಯುಕ್ತ ಬೆಳಗ್ಗೆಯಿಂದಲೇ ಸಹೋದರಿಯರು ಹಾವಿನ ಹುತ್ತಗಳಿಗೆ ಹಾಲೆರೆಯುವ ಮೂಲಕ ಹುತ್ತದ ಮಣ್ಣಿನಷ್ಟೇ ತಮ್ಮ ತವರು ಮನೆ ಸಹ ತಣ್ಣಗಿರಲಿ ಎಂದು ಪ್ರಾರ್ಥಿಸಿದರು. ಬಣ್ಣ ಬಣ್ಣದ ಉಡುಪುಗಳನ್ನು ತೊಟ್ಟಿದ್ದ ಪುಟ್ಟ ಬಾಲಕಿಯರು ತಮ್ಮ ತಾಯಂದಿರು ಹಾಗೂ ಅಕ್ಕಂದಿರೊಂದಿಗೆ ಹುತ್ತಕ್ಕೆ ಹಾಲೆರೆಯುತ್ತಿದ್ದ ದೃಶ್ಯ ಎಲ್ಲೆಡೆ ಸಾಮಾನ್ಯವಾಗಿ ಕಂಡು ಬಂದಿತ್ತು. ಇನ್ನು ನಾಗರ ಪಂಚಮಿ ಹಬ್ಬದ ವಿಶೇಷತೆ ಕುರಿತು ಹಿರಿಯ ಆರ್ಥಿಕ ತಜ್ಞರು ಹಾಗೂ ಪ್ರಶಾಂತ್ ನಗರದ ನಿವಾಸಿಗಳು ಆಗಿರುವ ಡಾಕ್ಟರ್ ಸಂಗೀತಾ ಕಟ್ಟಿಮನಿ ಅವರು ಮಾತನಾಡಿ, ನಾಗರ ಪಂಚಮಿ ಎಂಬುದು ಭಾವನಾತ್ಮಕವಾಗಿ ಒಂದು ಮಹಿಳಾ ಪ್ರಧಾನ ಹಬ್ಬವಾಗಿದ್ರು ರೈತರ ಪರವಾಗಿ ಕಾರ್ಯನಿರ್ವಹಿಸುವ ನಾಗರ ಹಾವುಗಳನ್ನು ಸಂರಕ್ಷಿಸುವ ಮಹತ್ವದ ಸಂದೇಶವನ್ನು ಈ ಹಬ್ಬ ನೀಡುತ್ತೆ ಎಂದರು. ಹೆಣ್ಮಕ್ಕಳೆಲ್ಲ ಬಂದು ದೇವರಿಗೆ ಹಾಲನ್ನು ಎರೆದು ಬಹಳ ಸಂತೋಷ. ಯಾಕಂದರೆ ವರ್ಷದಲ್ಲಿ ಇರುವಂಥ ಮಹಿಳೆಯರಿಗಾಗಿಯೇ ಜೆಂಡರ್ ಬೇಸ್ಡ್ ಅಂತ ಹೇಳಬೇಕಾದ್ರೆ ಈ ನಾಗರ ಪಂಚಮಿ ಹಬ್ಬ ಮಹಿಳೆಯರಿಗೆ ಬಹಳ ದೊಡ್ಡ ಹಬ್ಬ. ಜೊತೆಗೆ ಇನ್ನೊಂದು ಹಬ್ಬ ಅಂತಂದಾಗ ರಾಖಿ ಹಬ್ಬ ಬಂದಾಗ ಹೆಣ್ಮಕ್ಕಳಿಗೂ ಬಹಳ ವಿಶೇಷ ಹಬ್ಬಗಳು. ಯಾಕಂದರೆ ತವ್ರ ಮನೆ ಬಗ್ಗೆ ಯಾವಾಗಲೂ ಬಹಳ ಒಂದು ನಿಕಟವಾದಂಥ ಒಂದು ಹಾರ್ಟ್ಲಿ ಒಂದು ರಿಲೇಷನ್ಸ್ ಇರ್ತದೆ. ಸೊ ಇವತ್ತಿನ ಈ ಹಬ್ಬದಲ್ಲಿ ಎರಡೂ ಕುಟುಂಬಗಳು ತನ್ನ ಒಂದು ಪತಿಯಾಗಲಿ ಅಥವಾ ತವ್ರ ಮನೆಯ ಬಗ್ಗೆ ಒಂದು ಒಳ್ಳೆಯ ಸದಾ ಹೆಣ್ಮಕ್ಕಳಂದಾಗ ವಿ ಥಿಂಕ್ ಯಾವಾಗಲೂ ಒಳ್ಳೆತನವನ್ನು ಬಯಸ್ತಾರೆ. ಸೊ ಹೀಗೆ ಇವತ್ತಿನ ದಿನ ತವ್ರ ಮನೆಗೂ ಒಳ್ಳೆಯದಾಗಲಿ ಗಂಡನ ಮನೆಗೂ ಒಳ್ಳೆಯದಾಗಲಿ ಅಂತ ಬಂದು ನಾಗಪ್ಪನಿಗೆ ಇಲ್ಲೂ ಹಾಲನ್ನು ಎರೀತಾರೆ. ಸೊ ಇಲ್ಲಿ ಎರಡೂ ಬಹಳ ಇಂಪಾರ್ಟೆಂಟ್. ಕಲ್ಚರಲ್ಲಿ ಕೂಡ ಈ ಹಬ್ಬ ಬಹಳ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ದೇಶದಲ್ಲಿ ಅನೇಕತಲ್ಲಿ ಏಕತೆ ಇರುವಂತಹ ಒಂದು ದೇಶ. ಸೊ ಅನೇಕ ಹಬ್ಬಗಳಿವೆ. ಅದರಲ್ಲಿ ವಿಶೇಷವಾಗಿ ಹಬ್ಬಗಳು ಬಂದಾಗ ಕೇವಲ ಇದು ಧಾರ್ಮಿಕ ದೃಷ್ಟಿಯಿಂದ ಮಾತ್ರ ಅಲ್ಲ, ನಾವು ಆರ್ಥಿಕವಾಗಿ ತೆಗೆದುಕೊಂಡಾಗ ಕೂಡ ಅನೇಕ ಒಂದು ವ್ಯವಹಾರಗಳು ಅದಕ್ಕೆ ಸಂಬಂಧಪಟ್ಟಿರ್ತವೆ. ಇದಕ್ಕೆ ಜೊತೆಗೆ ಇವತ್ತು ಪರಿಸರ ದೃಷ್ಟಿಯಿಂದ ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಇವತ್ತು ನಾಗರ ಹಾವುಗಳು ಸ್ಪೆಷಲಿ ಸ್ನೇಕ್ಸ್ ಏನಿದೆ ಇದು ತುಂಬ ನಮ್ಮ ಕೃಷಿಗೆ ಬಹಳ ಇವುಗಳ ಒಂದು ಪಾತ್ರ ಕೃಷಿಯಲ್ಲಿ ಬಹಳ ಇಂಪಾರ್ಟೆಂಟ್. ಆದರೆ ಇವತ್ತು ನಾವು ನೋಡ್ತೀವಿ ನಾಗಸಂತತಿ ಬಹಳ ಕಡಿಮೆ ಆಗ್ತಾ ಇದೆ. ಸೊ ಆ ಒಂದು ದೃಷ್ಟಿಯಿಂದ ಇವತ್ತಿನ ದಿನ ನಾನು ಕೇವಲ ನಾಗಪ್ಪನಿಗೆ ನಾವು ಬಂದು ಇಲ್ಲಿ ಹಾರಿ ಎರೆಯೋದು ಬಹಳ ಇಂಪಾರ್ಟೆಂಟ್ ಅಲ್ಲ, ಇವತ್ತು ಈ ನಾಗರ ಸಂಖ್ಯೆ ನಾಗರ ಹಾವಿನ ಸಂಖ್ಯೆಗಳನ್ನು, ಯಾಕಂದರೆ ಅವುಗಳು ಅವಾಗಿ ಬಂದು ಅವು ಮಾನವನಿಗೆ ಎಂದೂ ಹಾನಿ ಮಾಡೋದಿಲ್ಲ, ಬಟ್ ಅವುಗಳನ್ನು ಕಂಡಾಗ ನಾವು ಅವುಗಳನ್ನು ಒಡೆದು ಸಾಯ್ಬಿಡ್ತೀವಿ. ಬಟ್ ಇದರಿಂದ ನಮ್ಮ ಪರಿಸರದ ಮೇಲೆ ಬಹಳ ಎಫೆಕ್ಟ್ ಆಗ್ತದೆ, ಎಸ್ಪೆಷಲಿ ರೈತರಿಗೆ. ಯಾಕಂದರೆ ಅವು ಅನೇಕ ರೀತಿಯಿಂದ ಇಂಡೈರೆಕ್ಟ್ ಆಗಿ ರೈತರಿಗೆ ಬಹಳ ನೆರವಾಗ್ತವೆ. ಸೊ ಹೀಗಾಗಿ ಹಾವುಗಳನ್ನು ಕೇವಲ ನಾವು ಹಾಲು ಎರೆದು ಇವತ್ತೊಂದು ದಿನ ಅದಕ್ಕೆ ಪೂಜೆ ಮಾಡಿ ಅವುಗಳನ್ನು ಸಂತೃಪ್ತಿ ಪಡಿಸೋದು ಇಂಪಾರ್ಟೆಂಟ್ ಅಲ್ಲ, ಅವುಗಳ ಸಂಖ್ಯೆ ಕುರಿತು ಕೂಡ ನಾವು ಇವತ್ತು ಅವೇರ್ನೆಸ್ ಮೂಡಬೇಕಾಗಿದೆ. ಹೀಗಾಗಿ ಇವೆರಡೂ ಒಂದು ದೊಡ್ಡ ಒಂದು ಅರ್ಥವನ್ನು ಇಟ್ಕೊಂಡು ಈ ಹಬ್ಬವನ್ನು ಇವತ್ತು ಆಚರಿಸಲಾಗ್ತಾ ಇದೆ. ಇವತ್ತಿನ